ಭಾಷೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಕನ್ನಡ ಸಾಹಿತ್ಯ ಪ್ರಾರಂಭದಿಂದ ಇಂದಿನವರೆಗೂ ಹಲವು ಹೊಸ ಮಜಲುಗಳಿಗೆ ತನ್ನನ್ನು ತಾನು ತೆರೆದುಕೊಂಡು ಶ್ರೀಮಂತ ಸಾಹಿತ್ಯವಾಗಿ ಮೆರೆಯುತ್ತಿದೆ. ಆದ್ದರಿಂದ ಇಂದಿನ ಸರಣಿಯಲ್ಲಿ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯ ಕುರಿತು ಮಾಹಿತಿ ಸಾಹಿತಿ ಮತ್ತು ಜಾನಪದ ತಜ್ಞ ಡಾಕ್ಟರ್ ರಂಗಾರೆಡ್ಡಿ ಕೋಡಿನಾಂಪುರ ಅವರಿಂದ. ಕನ್ನಡ ಕ್ರಿಸ್ತಶಕ 450ರ ಸುಮಾರಿಗೆ ಲಿಪಿಬದ್ಧವಾಗಿ ಒಂದು ಶಾಸನದಲ್ಲಿ ದಾಖಲಾಗಿದೆ. ಅದಕ್ಕಿಂತ ಮುಂಚೆ ಇದ್ದಂಥ ಕೆಲವು ಗ್ರಂಥಗಳಲ್ಲಿ, ಸಂಸ್ಕೃತ ಗ್ರಂಥಗಳಲ್ಲಿ, ಪ್ರಾಕೃತ ಗ್ರಂಥಗಳಲ್ಲಿ ಅಲ್ಲಲ್ಲೇ ಕನ್ನಡ ಶಬ್ದಗಳು ಬಂದವೆ. ಇಸಿಲ ಅಂತ ಒಂದು ಕಡೆ ಬಂದಿದೆ, ಕರ್ನಾಟಕ ಅಂತ ಒಂದು ಕಡೆ ಬಂದಿದೆ ಮಹಾಭಾರತದಲ್ಲಿ. ಈಗ ಈ ಥರದ ಶಬ್ದಗಳು ಬಂದಿರೋದು ಬಿಟ್ಟರೆ ಕನ್ನಡದಲ್ಲೇ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ಪ್ರಸ್ತಾಪಿಸಿರುವಂಥದ್ದು ಮೊಟ್ಟ ಮೊದಲಿಗೆ ಹಲ್ಮಿಡಿ ಶಾಸನ. ಅಲ್ಲಿಂದ ಆರಂಭವಾಗಿ ಬಂದಂಥ ನಮ್ಮ ಸಾಹಿತ್ಯ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಸಾಹಿತ್ಯ ಅಂತ ನಾವು ಯಾಕೆ ಕರಿತೀವಿ ಅಂತಂದರೆ, ಅಲ್ಲಿಂದ ಮುಂದಕ್ಕೆ 700ನೇ ಶತಮಾನಕ್ಕೆ ಬಂದರೆ, ಕ್ರಿಸ್ತಶಕ 700ನೇ ಶತಮಾನಕ್ಕೆ ಬಂದರೆ, ಬಾದಾಮಿಯ ಶಾಸನಗಳಲ್ಲಿ ನಮ್ಮ ಕನ್ನಡ ಸಾಹಿತ್ಯದ ಒಂದು ಛಂದಸ್ಸಿನ ಪ್ರಕಾರ ರಚನೆಯಾಗಿದೆ. ತ್ರಿಪದಿ ಅಂತ ಕರಿತೀವಿ. ಆ ತ್ರಿಪದಿ ಪ್ರಕಾರದಲ್ಲಿ ಕಪ್ಪೆ ಅರಭಟ್ಟನ ವಿಷಯವನ್ನು ಕುರಿತು ಪ್ರಸ್ತಾಪ ಮಾಡಲಾಗಿದೆ. ಅಂದರೆ ತ್ರಿಪದಿ ಬಂತು. ಅದಾದಮೇಲೆ ಅಲಂಕಾರ ಶಾಸ್ತ್ರ ಬಂತು. ಇದು ನಮಗೆ ಅತ್ಯಂತ ಮುಖ್ಯವಾದದ್ದು. ಯಾಕೆ ಅಂತ ಹೇಳಿದ್ರೆ, ಒಂದು ಭಾಷೆಯಲ್ಲಿ ಅಲಂಕಾರ ಶಾಸ್ತ್ರ ಬಂತು ಅಂತಂದರೆ ಅದಕ್ಕಿಂತ ಹಿಂದೆ ಭಾಷಾ ರಚನೆಯಲ್ಲಿ ಸಾಹಿತ್ಯ ಕೃತಿಗಳು ಮೂಡಿ ಮೂಡಿ ಬಂದಿರ್ತವೆ ಅಂತ. ಅದರಲ್ಲಿರ್ತಕ್ಕಂಥ ತಪ್ಪುಗಳನ್ನು, ಓರೆ ಕೋರೆಗಳನ್ನ ಸರಿ ಮಾಡೋಕ್ಕೋಸ್ಕರವಾಗಿ ಒಂದು ಅಲಂಕಾರ ಶಾಸ್ತ್ರ ಬರ್ತದೆ. ಅಂಥ ಅಲಂಕಾರ ಶಾಸ್ತ್ರವನ್ನು ನೃಪತುಂಗನ ಕಾಲದಲ್ಲಿ ಶ್ರೀವಿಜಯ ಅನ್ನುವಂಥ ಕವಿ ಬರೆದ. ಅದಾದಮೇಲೆ ವಡ್ಡಾರಾಧನೆ ಅಂತ ಬಂತು. ಅದಾದಮೇಲೆ ಪಂಪನ ಕೃತಿಗಳು ಬಂದು 10ನೇ ಶತಮಾನಕ್ಕೆ ಬರುವಾಗ, ಈ ವಡ್ಡಾರಾಧನೆ 19 ಜನ ಕೇವರಿಗಳ ಕತೆ, ಜೈನ ಧರ್ಮದಲ್ಲಿ ಬರ್ತಕ್ಕಂಥ ಜೈನ ಸನ್ಯಾಸಿಗಳ ಕಥೆಯನ್ನು ಕೇವಲಿಗಳ ಕತೆ ಅಂತ ಕರಿತೀವಿ. ಅಂಥ ಕೇವಲಿಗಳ ಕತೆ 19 ಜನಗಳ ಬಗ್ಗೆ ಬಂದಿದೆ. 19 ಮುಖ್ಯವಾದ ಕತೆಗಳು, 19ರಲ್ಲಿ ಮತ್ತಿನ್ನಷ್ಟು 19 ಹಿಂಗೆ ಕಥೆಯಲ್ಲೊಂದು ಕತೆ, ಕಥೆಯಲ್ಲೊಂದು ಕತೆ, ಕತೆ ಉಪಕಥೆ ಸೇರಿ ಅದೊಂದು ಬೃಹತ್ ಗ್ರಂಥ ಆಗಿದೆ. ಅಂಥ ವಡ್ಡಾರಾಧನೆ ಬಂತಲ್ಲ, ಅದು ಅತ್ಯಂತ ಶ್ರೀಮಂತವಾದಂಥ ಅನುಭವದ ಗ್ರಂಥ ಅದು. ಅದು ಮತ್ತೆ ಗದ್ಯ ಪ್ರಕಾರದಲ್ಲಿದೆ. 700ನೇ ಶತಮಾನದಲ್ಲಿ ತ್ರಿಪದಿ ಬಂತು, ಆಮೇಲೆ ಅಲಂಕಾರ ಶಾಸ್ತ್ರ ಬಂತು, ಅದಾದಮೇಲಿಂದ ತಿರ್ಗ ಗದ್ಯ ಪ್ರಕಾರ ಬಂತು. ಅದಾದಮೇಲೆ 10ನೇ ಶತಮಾನಕ್ಕೆ ಬಂದಾಗ ಚಂಪು ಕೃತಿಗಳು ಅನ್ನುವಂಥ ಹುಟ್ಕೊಂಡು, ಅದರಲ್ಲಿ ಪಂಪ, ರನ್ನ, ಪೊನ್ನ, ಆಮೇಲೆ ಜನ್ನ, ಆಮೇಲೆ ನಾಗಚಂದ್ರ, ನಾಗವರ್ಮ ಇವರೆಲ್ಲರೂ ಕೂಡ ಕೆಲಸ ಮಾಡಿ 10ನೇ ಶತಮಾನದ ಕೊನೆ 10ರಿಂದ 11ನೇ ಶತಮಾನದವರೆಗೂ ಕಾವ್ಯ ರಚನೆ ಮಾಡ್ಕೊಬಂದರು. 11ನೇ ಶತಮಾನದ ಕೊನೆಯ ಭಾಗದಲ್ಲಿ, 12ನೇ ಶತಮಾನದ ಆರಂಭದ ಭಾಗದಲ್ಲಿ ವಚನ ಸಾಹಿತ್ಯ ಅಂತ ಬಂತು. ಬಸವಣ್ಣನವರ ನೇತೃತ್ವದಲ್ಲಿ ವಚನ ಸಾಹಿತ್ಯ ಅನ್ನುವಂಥದ್ದು ಬಂತಲ್ಲ, ಅದು ಅದುವರೆಗೂ ಬಂದಿರತಕ್ಕಂಥ ಸಾಹಿತ್ಯಕ್ಕಿಂತ ವಿಭಿನ್ನವಾದ ಧಾಟಿಯಲ್ಲಿ ಬಂತು. ನೋಡಿ, ಮೊದಲು ತ್ರಿಪದಿ ಬಂತು, ಆಮೇಲೆ ಅಲಂಕಾರ ಶಾಸ್ತ್ರ ಬಂತು, ಆಮೇಲೆ ಗದ್ಯಕೃತಿ ಬಂತು, ಆಮೇಲೆ ಚಂಪುಶೈಲಿ ಬಂತು. ಚಂಪುಶೈಲಿ ಅಂದರೆ ಗದ್ಯ ಮತ್ತು ಪದ್ಯ ಎರಡೂ ಕೂಡ ಮಿಶ್ರವಾಗಿರ್ತಕ್ಕಂಥ ಪದ್ಧತಿ. ಇವೆಲ್ಲವನ್ನು ಬಿಟ್ಟು ವಚನ ಅನ್ನುವಂಥ ಹೊಸ ವಿಧಾನದಲ್ಲಿ ನಮ್ಮ ವಚನಕಾರರು ಕಾವ್ಯವನ್ನು ಬರೀತಾ ಬಂದರು. ಅಲ್ಲಿ ಪೂರ್ತಿಯಾಗಿ ತಾವು ಏನನ್ನು ಕಂಡಿದ್ರು, ತಾವು ಯಾವುದನ್ನು ಅನುಭವಿಸಿದ್ರು, ಅದನ್ನೇ ಒಂದು ಪದ್ಯವನ್ನಾಗಿ ಮತ್ತು ಗದ್ಯವನ್ನಾಗಿ, ಗಪದ್ಯ ಅಂತ ಕರಿತೀವಿ, ಪದ್ಯ ಗಂಧಿಯಾದ ಗದ್ಯವನ್ನು ಬರೆದರು ವಚನಕಾರರು. ಅದರಲ್ಲಿ ಬಸವಣ್ಣನ ನೇತೃತ್ವ, ಮತ್ತು ಅಲ್ಲಮ ಪ್ರಭು ಇದ್ದರು, ಮತ್ತು ದೇವರದಾಸಮ್ಮ ಇದ್ದರು, ಅಕ್ಕಮಹಾದೇವಿ ಇದ್ದರು, ಚನ್ನಬಸವಣ್ಣ ಇದ್ದರು, ಸಿದ್ದರಾಮ ಇದ್ದರು, ಹಿಂಗೆ ನೂರಾರು ಜನ ವಚನಕಾರರು ಬರ್ತಾರೆ. ವಚನಕಾರರಿಂದ ರಚನೆಯಾಗಿರ್ತಕ್ಕಂಥ ಸಾಹಿತ್ಯ ಇದೆಯಲ್ಲ, ಇಂಥ ಸಾಹಿತ್ಯ ಪ್ರಪಂಚದ ಯಾವ ಭಾಷೆಯಲ್ಲೂ ಇಲ್ಲ ಅನ್ನುವಂಥದ್ದು ನಮ್ಮ ಹೆಗ್ಗಳಿಕೆ ಮತ್ತು ನಮ್ಮ ಶ್ರೀಮಂತಿಕೆ. ಅಂದರೆ ಅದಾದ ನಂತರ ತಕ್ಷಣ ಮುಂದಕ್ಕೆ ಬಂದರೆ ಮತ್ತೆ ಚಂಪು ಶೈಲಿಯ ಕೆಲವು ಕೃತಿಗಳು ಬರ್ತವೆ. ಅದಾದಮೇಲೆ ಈ 12ನೇ ಶತಮಾನದಿಂದ 16ನೇ ಶತಮಾನದವರೆಗೂ ಇರತಕ್ಕಂಥ ಸಾಹಿತ್ಯವನ್ನು ನಾವು ಭಕ್ತಿ ಸಾಹಿತ್ಯ ಅಂತ ಕರಿತೀವಿ. 10ನೇ ಶತಮಾನದವರೆಗೂ ಬಂದಿರತಕ್ಕಂಥ ಸಾಹಿತ್ಯವನ್ನು ವೀರಯುಗ ಮತ್ತು ವೀರ ಸಾಹಿತ್ಯ ಅಥವಾ ಒಂದು ರೀತಿ ಪರಾಕ್ರಮಕ್ಕೆ ಸಂಬಂಧಪಟ್ಟಂಥ, ಯುದ್ಧಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳಿದ್ದರೆ, ಇಲ್ಲಿ ಭಕ್ತಿ ಇದೆ. ಯುದ್ಧಗಳಿಂದ ಆಗ್ತಕ್ಕಂಥ ಅನಾಹುತವನ್ನೆಲ್ಲವನ್ನು ತಿರಸ್ಕಾರ ಮಾಡ್ತಾರೆ. ಅರಸು ವಿಚಾರ ಸಿರಿಯ ಶೃಂಗಾರ ಸ್ಥಿರವಲ್ಲ ಮಾನವ ಅಂತ ಬಸವಣ್ಣ ಹೇಳ್ತಾನೆ. ಆಮೇಲೆ ವ್ಯಾಧನೊಂದು ಮಲವತ್ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ ಅಂತ ಬಸವಣ್ಣನೇ ಹೇಳ್ತಾರೆ. ಅದು ಹೇಳಿಬಿಟ್ಟು ರಾಜನನ್ನು ಯಾವ ಮಟ್ಟಕ್ಕೆ ಇಳಿಸ್ತಾರಪ್ಪ ಅಂದರೆ, ರಾಜನ ಒಂದು ಹೆಣ ಬಿದ್ದರೆ ಆ ಹೆಣಕ್ಕೆ ಒಂದು ಅಡಕೆಯ ಬೆಲೆ ಕೂಡ ಇಲ್ಲ ಅನ್ನೋಂಥ ರೀತಿ ಹೇಳ್ತಾರೆ. ಅಂದರೆ ವ್ಯಾಧನೊಂದು ಮಲವತ್ತಂದಡೆ ಸಲ್ಲುವ ಹಾಗಕ್ಕೆ ಬಿಲಿವರಯ್ಯ ಅಂತ ಹೇಳಿದಾಗ, ಆ ಮಲಕ್ಕೆ, ಮಲದ ಹೆಣಕ್ಕೆ ಒಂದು ಬೆಲೆ ಇದೆ, ಆದರೆ ರಾಜನ ಹೆಣಕ್ಕೆ ಒಂದು ಬೆಲೆ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಹೀಗಾಗಿ ಭಕ್ತಿ ಯುಗದಲ್ಲಿ ರಾಜನ ಶ್ರೀಮಂತಿಕೆನ ತಿರಸ್ಕಾರ ಮಾಡಿದಂಥ ಸಾಹಿತ್ಯ ಬಂತಲ್ಲ, ಅದು ಸಾಹಿತ್ಯದ ಗುಣದಿಂದ ಮತ್ತು ಕಾವ್ಯಾತ್ಮಕವಾದ ಮೌಲ್ಯಗಳಿಂದ ಮತ್ತು ಜನಗಳಿಗೆ ತಿಳುವಳಿಕೆ ಕೊಡುವಂಥ ದೃಷ್ಟಿಯಿಂದ ಮತ್ತು ಭಕ್ತಿಯನ್ನು ಪ್ರಚಾರ ಮಾಡುವ ದೃಷ್ಟಿಯಿಂದ ಅತ್ಯಂತ ಶ್ರೀಮಂತವಾದ ಸಾಹಿತ್ಯ ಆಯಿತು.
ಅಲ್ಲಿಂದ ಮುಂದಕ್ಕೆ ಕುಮಾರಸ ಬರ್ತಾನೆ, ಲಕ್ಷ್ಮೀಶ ಬರ್ತಾನೆ, ಮತ್ತು ಕುಮಾರ ವಾಲ್ಮೀಕಿ ಬರ್ತಾರೆ. ಇವರೆಲ್ಲರೂ ಕೂಡ ಬೇರೆ ಬೇರೆ ವಸ್ತುಗಳನ್ನ ಇಟ್ಟುಕೊಂಡು ದೀರ್ಘವಾದ ಕಾವ್ಯಗಳನ್ನ ಬರೆದು ಅಲ್ಲೂ ಕೂಡ ಭಕ್ತಿಯನ್ನು ಪ್ರಚಾರ ಮಾಡ್ತಾರೆ. ಆ ಭಕ್ತಿಯನ್ನು ಪ್ರಚಾರ ಮಾಡುವಾಗ ಕುಮಾರವ್ಯಾಸನ ಕಾವ್ಯ ಇದೆಯಲ್ಲ, ಅದು ಕಲಿತವರಿಗೆ ಗಂಟಲು ಗಾಣ ಅಂತ ಹೇಳ್ತಾರೆ. ಅಂದರೆ ಕಲಿಯದವರಿಗೆ ಕಾಮಧೇನು ಅಂತ. ಕುಮಾರವ್ಯಾಸನ ಭಾರತ ಕಲಿಯದವರಿಗೆ, ಅಂದರೆ ಅಕ್ಷರ ವಿದ್ಯೆ ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ ಕಾಮಧೇನು ಇದ್ದಂಗೆ, ಅಕ್ಷರ ಕಲ್ತಿರ್ತಕ್ಕಂಥವ್ರಿಗೆ ಗಂಟಲು ಗಾಣ ಅಂತೆ. ಅಂದರೆ ನೀವು ಎಷ್ಟು ಅರ್ಥ ಮಾಡ್ತೀರಿ ಅದಕ್ಕೆ ಇನ್ನೂ ಅರ್ಥಗಳು ಬೆಳೀತಾ ಬೆಳೀತಾ ಹೋಗ್ತವೆ, ವಿಸ್ತರಿಸ್ತಾ ಹೋಗ್ತವೆ. ಅದಕ್ಕೆ ಇಷ್ಟೇ ಅಂತ ಅರ್ಥವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ವಿಸ್ತಾರವಾಗಿ ಆ ಕಾವ್ಯ ಇದೆ. ಅಲ್ಲಿರ್ತಕ್ಕಂಥ ಪದ್ಯಗಳಿದ್ದಾವೆ, ಆ ಪದ್ಯಗಳಲ್ಲಿ ಬರ್ತಕ್ಕಂಥ ರೂಪಕಗಳಿದಾವಲ್ಲ, ಅವುಗಳನ್ನೇ ಒಂದು ದೊಡ್ಡ PhD ಪ್ರಬಂಧವನ್ನಾಗಿ ಕೆಲವರೆಲ್ಲ ಬರೆದಿದ್ದಾರೆ. ಕುಮಾರವ್ಯಾಸನಲ್ಲಿ ರೂಪಕಗಳು ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತಲೇ ಕುಮಾರವ್ಯಾಸನ ಕರೀತಾರೆ. ಇಂಥ ಶ್ರೇಷ್ಠವಾದ ಕಾವ್ಯವನ್ನು ಬರೆದಂಥ ಕುಮಾರವ್ಯಾಸ ನಮಗೆ ಮಧ್ಯಕಾಲೀನ ಸಾಹಿತ್ಯದಲ್ಲಿ ಬರ್ತಾನೆ. ಮುಂದಕ್ಕೆ ಹೋದರೆ ಕೆಂಪುನಾರಾಯಣ ಬರ್ತಾನೆ, ಅಲ್ಲಿಂದ ಮುಂದಕ್ಕೆ ಹೋದರೆ ಸರ್ವಜ್ಞ ಬರ್ತಾನೆ. ಸರ್ವಜ್ಞಂದು ಅಷ್ಟೇ, ಲೋಕಾನುಭವದ ಜ್ಞಾನ ಒಂದು, ಲೋಕಾನುಭವದ ವಿದ್ಯೆ ಒಂದು. ಹಾಗಾಗಿ ತಾನು ಕಂಡಿರ್ತಕ್ಕಂಥ ಎಲ್ಲ ಅನುಭವಗಳನ್ನು ತ್ರಿಪದಿಯ ಮೂಲಕ ಹೇಳ್ತಾ ಹೇಳ್ತಾ ಹೋಗ್ತಾರೆ. ಹಾಗೆ ತ್ರಿಪದಿಯ ಮೂಲಕ ಹೇಳ್ತಾ ಹೋಗುವಂಥದ್ದೇ ಒಂದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ವಿಚಾರ. ಅಂದರೆ ಅಲ್ಲಿ ಯಾವುದೇ ಒಂದು ದೀರ್ಘವಾದ ಕಥೆ ಇಲ್ಲ, ಒಂದು ಪದ್ಯಕ್ಕೂ ಮುಂದಿನ ಪದ್ಯಕ್ಕೂ ಕಂಟಿನ್ಯೂಟಿ ಇಲ್ಲ. ಪ್ರತಿಯೊಂದು ಪದ್ಯವೂ ಕೂಡ ಸ್ವತಂತ್ರವಾಗಿರ್ತಕ್ಕಂಥ ಆಲೋಚನೆಯ ಒಂದು ಝಲಕ್, ಅಂದರೆ ಮಿಂಚುವಂಥ ತುಣುಕು. ಒಂದೊಂದು ಈಗ ಜಾತಿ ಹೀನನ ಮನೆಯ ಜ್ಯೋತಿತ ಹೀನವೇ ಅಂತ ಹೇಳ್ತಾನೆ. ಅಂದರೆ ಈ ಥರದ್ದೆಲ್ಲ ಹೇಳ್ತಾವಲ್ಲ, ಆಮೇಲೆ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಅಂತ ಹೇಳ್ತಾನೆ. ಇಂಥ ಪದ್ಯಗಳ ಮೂಲಕವಾಗಿ ಅವನು ಲೋಕಾನುಭವವನ್ನು ತ್ರಿಪದಿಯ ಮೂಲಕ ಹೇಳೋದ್ರಿಂದ ಅವನೊಬ್ಬ ಜನತೆಯ ಕವಿಯಾಗಿದ್ದಾನೆ. ಅಲ್ಲಿಂದ ಮುಂದಕ್ಕೆ ಬಂದರೆ ಕೆಂಪು ನಾರಾಯಣ. ಆ ಕೆಂಪು ನಾರಾಯಣ ಅನ್ನುವಂಥ ವ್ಯಕ್ತಿ ಮುದ್ರಾ ಮಂಜುಷ ಅನ್ನುವಂಥ ಒಂದು ಗ್ರಂಥ ಬರೀತಾನೆ. ಅದು ಚಾಣಕ್ಯ ಚಂದ್ರಗುಪ್ತರ ಕಥೆಗೆ ಸಂಬಂಧಪಟ್ಟಂಥ ಹಿನ್ನೆಲೆಯಲ್ಲಿ ಆ ಕೃತಿ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ಬಂದರೆ ಮುದ್ರಣ ಬರ್ತಾನೆ. ಮುದ್ರಣ ಅನ್ನುವಂಥವನು ಹೊಸಗನ್ನಡ ಸಾಹಿತ್ಯ ಆರಂಭ ಆಗುವ ಮತ್ತು ಹಳೆಗನ್ನಡ ಸಾಹಿತ್ಯ ಮುಕ್ತಾಯ ಆಗುವಂಥ ಕಾಲಘಟ್ಟದಲ್ಲಿದ್ದ. ಅದಕ್ಕೆ ಅವನನ್ನು ಸಂಕ್ರಮಣ ಕಾಲದ ಕವಿ ಅಂತ ಕರಿತೀವಿ. ಆದರೆ ಅವನು ಬರೆದಿರ್ತಕ್ಕಂಥ ಕೃತಿಗಳು ಹಳೆಗನ್ನಡ ಶೈಲಿಯಲ್ಲಿದ್ದಾವೆ, ಆದರೆ ಅಲ್ಲಿ ವಿಚಾರಗಳು ಮಾತ್ರ ಅತ್ಯಂತ ಆಧುನಿಕವಾದ ವಿಚಾರಗಳು. ರಾಮ ಲವಕುಶರ ಮೇಲೆ ದಂಡೆತ್ತಿ ಬರ್ತಾನೆ. ಆ ದಂಡೆತ್ತಿ ಬಂದಾಗ ನೀವು ಬಾಲಕರು ಇಷ್ಟು ಚಿಕ್ಕ ಹುಡುಗರು ನನ್ನ ಅಂಥ ವ್ಯಕ್ತಿಯ ಜೊತೆ ಯುದ್ಧ ಮಾಡ್ತೀರಂತ ಕೇಳಿದಾಗ ಅವನು ಮಾತು ಹೇಳ್ತಾನೆ, ಆಮ್ ಎಳೆಯರಾದೊಡೆಯಂ ಕೋಲ್ಗೊಂದು ಎಳುಮೆಯುಂಟೆ ಅಂತ ಕೇಳ್ತಾನೆ. ಆಮ್ ಎಳೆಯರಾದೊಡೆಯಂ ಕೋಲ್ಗೊಂದು ಎಳುಮೆಯುಂಟೆ ಅಂದರೆ ನಾವು ನೋಡಲಿಕ್ಕೆ ಚಿಕ್ಕರಾಗಿ ಕಾಣ್ತೀವಿ, ಆದರೆ ನಮ್ಮ ಬಾಣ ಚಿಕ್ಕದಲ್ಲ, ನಿನ್ನ ಬಾಣದ ಸೈಜ್ ಎಷ್ಟೋ ನನ್ನ ಬಾಣದ ಸೈಜು ಅಷ್ಟೇ ಇದೆ. ರಾಮ್ನಲ್ಲಿರ್ತಕ್ಕಂಥ ಬಾಣ ಹೆಂಗಿದೆಯೋ ಲವಕುಶರಲ್ಲಿರ್ತಕ್ಕಂಥ ಬಾಣವು ಹಾಗೆ ಇದೆ. ಬಾಣ ಒಂದೇ ಸಮ ಇದ್ದಾವೆ, ಒಂದೇ ಸೈಜ್ ಇದ್ದಾವೆ, ಆದರೆ ಇವನ ಆಕಾರ ಚಿಕ್ಕದಾಗಿದೆ, ರಾಮನ ಆಕಾರ ದೊಡ್ಡದಾಗಿದೆ. ಅದಕ್ಕೆ ಆ ಮಾತು ಹೇಳ್ತಾನೆ. ಅಂದರೆ ಈ ಥರದಲ್ಲಿ ಆಧುನಿಕವಾದಂಥ ಸಂಗತಿಗಳಿಗೆ ಅನ್ವಯವಾಗುವಂಥ ಅನೇಕ ವಿಚಾರಗಳನ್ನು ಮುದ್ದಣ ಅಲ್ಲಿ ಹೇಳ್ತಾನೆ. ಮುದ್ದಣ ಮತ್ತು ಮನೋರಮೆಯ ಸಲ್ಲಾಪ ಅನ್ನುವಂಥದ್ದು ಬರ್ತದೆ. ಆ ಮನೋರಮೆ ಅನ್ನುವಂಥದ್ದು ಆಧುನಿಕ ಕಾಲದ ವಿಮರ್ಶಕರ ರೀತಿಯಲ್ಲಿ ಮುದ್ದಣನಿಗೆ ಕೆಲಸ ಮಾಡ್ತಾ ಹೋಗ್ತಾಳೆ. ಅಂದರೆ ಅವನೇನು ವಿಚಾರ ಹೇಳ್ತಾನೆ ತಕ್ಷಣ ಪ್ರಶ್ನೆ ಮಾಡಿ ಅದನ್ನು ಕ್ಲಾರಿಫೈ ಮಾಡಿಸ್ತಾ ಹೋಗ್ತಾಳೆ. ಅಂದರೆ ಸ್ಪಷ್ಟೀಕರಣ ಬೇಕು, ನನಗೆ ಇಲ್ಲಿ ಅರ್ಥ ಆಗಲಿಲ್ಲ, ಇದು ನಮ್ಮ ಜನಗಳಿಗೆ ಅದು ತಿಳಿಯಲ್ಲ, ಇದಕ್ಕೆ ನೀವು ಬೇಕು ಅನ್ನುವಂಥ ರೀತಿಯಲ್ಲಿ ಓದುಗರ ಪರವಾಗಿ ಆ ಕ್ಯಾರೆಕ್ಟರನ್ನು ಸೃಷ್ಟಿ ಮಾಡಿದ್ದಾನೆ. ಆ ರೀತಿಯಾಗಿರ್ತಕ್ಕಂಥ ಒಂದು ತಂತ್ರಗಳನ್ನು, ಆ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಇಟ್ಕೊಂಡು ನಮ್ಮ ಇಡೀ 2000 ವರ್ಷಗಳ ಸಾಹಿತ್ಯ ಅತ್ಯಂತ ಶ್ರೀಮಂತವಾಗಿದೆ. ಆಮೇಲೆ ಜಗತ್ತಿನ ಯಾವುದೇ ಸಾಹಿತ್ಯಕ್ಕೂ ಕೂಡ ಕಡಿಮೆ ಇಲ್ಲದೇ ಇರುವಷ್ಟು ಸತ್ವಪೂರ್ಣವಾಗಿ ಮತ್ತು ವೈಭವಪೂರ್ಣವಾಗಿ ನಮ್ಮ ಸಾಹಿತ್ಯ ಮೆರೆದಿದೆ. ಕರ್ನಾಟಕದ ವಿಶೇಷತೆಗಳು. ಕನ್ನಡದ ಮೊದಲ ಅಕ್ಷರ ಮಾಲಿಕ ಕೃತಿ ಜಿನಾಕ್ಷರ ಮಾಲೆ. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾಭೂಷಣ. ಕನ್ನಡದ ಮೊದಲ ಅಲಂಕಾರ ಶಾಸ್ತ್ರ ಗ್ರಂಥ ಕಾವ್ಯಾವಲೋಕನ. ಕನ್ನಡದ ಮೊದಲ ಚಂದೋ ಗ್ರಂಥ ಚಂದೋಂಬುದಿ. ಕನ್ನಡದ ಮೊದಲ ಕಾಮಶಾಸ್ತ್ರ ಗ್ರಂಥ ಮದನ ತಿಲಕ.